ವಿಷಯ ಏನಂತಂದರೆ ನಮ್ಮ ಮೆಟ್ರೋನಲ್ಲಿ ಹಿಂದಿ ಹೇರಿಕೆ ಆಗ್ತಾ ಇದೆಯಾ ಮತ್ತು ಏನು ನಮ್ಮ ಮೆಟ್ರೋ ಭಾಷಾ ನೀತಿ ಮಹಾ ಏನು ನಮಗೇನು ತೊಡಕು ಮಾಡ್ತಿದೆ ಅನ್ನೋ ವಿಷಯದ ಬಗ್ಗೆ ಮಾತಾಡೋಕೊಟ್ಟಿದ್ದೀನಿ ಮೊದಲನೇದಾಗಿ ಬೆಂಗಳೂರು ಬೆಂಗಳೂರು ಸುಮಾರು ಒಂದು ಕಾಲ್ ಕೋಟಿ ಜನ ವಾಸ ಮಾಡ್ತಾ ಇದ್ದಾರೆ ಮತ್ತು ಪಾಪ್ಯುಲೇಷನ್ ಆಫ್ ಬೆಂಗ್ಳೂರು ಬೆಂಗಳೂರಿನ ಜನಸಂಖ್ಯೆ ಬಂದು ಹೋಗೋರು ಮತ್ತು ಇಲ್ಲೇ ನೆಲೆಸಿರೋ ನಲ್ವತ್ತು ನೆಲ ಅರವತ್ತೈದು ಎಪ್ಪತ್ತು ಲಕ್ಷ ಜನ ನೆಲೆಸಿದ್ದಾರೆ ಅಂತ ಹೇಳಿದ್ರು ಒಟ್ಟು ಬಂದು ಹೋಗೋ ಜನಸಂಖ್ಯೆ ಎಲ್ಲ ಸೇರಿ ಒಂದು ಕಾಲು ಕೋಟಿ ಅಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ ಅಂತ ಇಂಥ ಊರಲ್ಲಿ ಜನಸಂಪರ್ಕಕ್ಕೋಸ್ಕರ ಬೇಕಾಗಿರೋದು ಮೊದಲು ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ ಬಿ ಟಿ ಎಸ್ ಇತ್ತು ಬಿ ಟಿ ಎಸ್ ಇವತ್ತಿಗೂ ಕೂಡ ಬಹುಶಃ ಬೆಂಗಳೂರು ಮಹಾನಗರ ಪಾಲಿಕೆದು ಅತ್ಯಂತ ದೊಡ್ಡ ಜಾಲ ಐವತ್ತು ಲಕ್ಷ ಜನ ಐವತ್ತೈವರು ಲಕ್ಷ ಜನ ದಿನಕ್ಕೆ ಒಂದು ದಿನಕ್ಕೆ ಪ್ರಯಾಣ ಮಾಡ್ತಾರೆ ಅದರಲ್ಲಿ ಸುಮಾರು ಆರೂವರೆ ಸಾವಿರ ಬಸ್ಸಿದೆ ಎಪ್ಪತ್ತು ಐವತ್ತು ಚಿಲ್ಲರ ಎಪ್ಪತ್ತು ಸಾವಿರ ಏನೋ ಟ್ರಿಪ್ಸು ಓಡುತ್ತೆ ಅಷ್ಟು ಓಡಾಡುತ್ತೆ ಅದು ಅಂತ ಬಹಳ ಹರಡಿರುವಂಥ ಜಾಲ ಅದರದ್ದು ಅದು ಬೆಂಗಳೂರು ಮಹಾನಗರ ಪಾಲಿಕೆ ಇದು ಬಿ ಎಮ್ ಟಿ ಸಿ ಇದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆದು ಇದ್ರ ಜೊತೆಗೆ ಖಾಸಗಿಯಾಗಿ ಆಟೋ ರಿಕ್ಷಾಗಳು ಇವೆ ಅದು ಕೂಡ ಲಕ್ಷಗಟ್ಟಲೆ ಇದೆ ಬೆಂಗಳೂರಲ್ಲಿ ಆಟೋ ರಿಕ್ಷಾಗಳು ಕೂಡ ಒಂದು ಮಹತ್ವದ ಜನರನ್ನು ಓಡಾಡಿಸುವಂಥ ಸಾಧನ ಆಗಿತ್ತು ಆದರೆ ಹೆಚ್ಚುತ್ತಾ ಇರೋ ಜನರ ಒತ್ತಡ ಜನಸಂಖ್ಯೆ ಒತ್ತಡ ಇದನ್ನು ನಿಭಾಯಿಸೋಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಡೆಹಲಿನಲ್ಲಿ ಅಥವಾ ಕೋಲ್ಕತ್ತಾದಲ್ಲಿ ಇರೋ ರೀತಿ ಒಂದು ರೈಲು ಮಾರ್ಗಗಳು ಒಳಗೆ ಓಡಾಡುವಂಥ ಮೆಟ್ರೋ ರೈಲುಗಳನ್ನ ಬೆಂಗಳೂರಲ್ಲಿ ಪರಿಚಯ ಮಾಡ್ತವೆ ಮೆಟ್ರೋ ರೈಲು ಪರಿಚಯ ಮಾಡಬೇಕು ಅಂತಂದಾಗ ಅದು ದೊಡ್ಡ ಯೋಜನೆ ಏನಂತಿದೆ ಅಂದರೆ ಬೆಂಗಳೂರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲನೂ ಒಂದು ಜಾಲವಾಗಿ ಸೇರಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂತ ಬೇರೆ ಬೇರೆ ಹಂತದಲ್ಲಿ ಇದು ಯೋಜನೆ ನಡೆಯುತ್ತೆ ಮೆಟ್ರೋ ಇತ್ತೀಚಿನ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋನಲ್ಲಿ ಪರಿಣಿತಿ ಅಂತಂದರೆ ದೆಹಲಿ ಮೆಟ್ರೋ ಅದು ಹೊಸದಾಗಿ ಪ್ರಾರಂಭ ಆಗಿದ್ದು ಅದು ಆರಂಭ ಮಾಡಿದಾಗ ಭಾರತ ಸರ್ಕಾರನೂ ಅದರಲ್ಲಿ ದೆಹಲಿ ಮೆಟ್ರೋ ಪ್ರಾಧಿಕಾರನ ಭಾರತ ಸರ್ಕಾರ ಭಾರತದ ಮೆಟ್ರೋ ಪ್ರಾಧಿಕಾರ ಅಂತ ಮುಂದೆ ಮಾಡಿಕೊಂಡು ದೆಲ್ಲಿನಲ್ಲ ಏನು ಮೆಟ್ರೋ ಆಯಿತು ಅದನ್ನು ಬೇರೆ ಬೇರೆ ನಗರಗಳಲ್ಲಿ ಮಾಡಿದ್ರೆ ಆ ಪರಿಣಿತಿನ ಸಾಗಿಸ್ಬೋದು ಇವ್ರುಗಳಿಗೆ ಹರಡ್ಬೋದು ಮತ್ತು ಜನಗಳಿಗೆ ತಲುಪುತ್ತೆ ಆ ತಂತ್ರಜ್ಞಾನ ಬರ್ತಾ ಆ ರಾಜ್ಯಗಳಿಗೆ ಅಲ್ಲಿ ಕಟ್ಬೋದು ಅಂತ ಒಂದು ಆಲೋಚನೆ ಬಂತು ಮತ್ತು ಹಾಗಾಗಿ ಬೆಂಗಳೂರು ಮೆಟ್ರೋ ಅಂದ ತಕ್ಷಣ ಆ ಮೆಟ್ರೋ ನಿಗಮ ನಿಯಮ ಅನ್ನೋದನ್ನೇ ನಿಯಮಿತ ಅನ್ನೋದನ್ನು ಬೆಂಗಳೂರು ಮೊದಲೊಂದು ಸಂಸ್ಥೆಯಾಗಿ ಹುಟ್ಟುಹಾಕಿದ್ರು ಇದು ರಾಜ್ಯ ಸರ್ಕಾರ ಇದರಲ್ಲಿ ಹಣ ತೊಡಗಿಸಿದೆ ಮತ್ತು ಕೇಂದ್ರ ಸರ್ಕಾರ ಯಾಕೆ ಅಂತಂದರೆ ಇದು ಬೆಂಗ್ ಡೆಲ್ಲಿ ಮೆಟ್ರೋದು ಅಧಿಕಾರ ಇರೋದ್ರಿಂದ ಅಲ್ಲಿ ಅವರೇ ಅನುಮತಿ ಕೊಡಬೇಕು ಮತ್ತು ಒಂದಷ್ಟು ಬೇರೆ ಬೇರೆ ಕಡೆಯಿಂದ ಹಣ ತಗೊಂಡು ಇದನ್ನು ಯೋಜನೆ ಮಾಡಬೇಕು ಅಂತ ಶುರು ಮಾಡಿ ಸೊ ಯೋಜನೆ ಶುರು ಮಾಡಿದಾಗ ಸಾಮಾನ್ಯವಾಗಿ ಏನು ಕಾಣುತ್ತೆ ನಮಗೆ ಅಂತಂದರೆ ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ಅನ್ನೋ ಒಂದು ಅಭಿಪ್ರಾಯನ ಎಲ್ಲ ಕಡೆ ಹುಟ್ಟುಹಾಕಿರೋದಿದೆ ವಾಸ್ತವದಲ್ಲಿ ಇದು ಈ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಯೋಜನೆ ಇದು ಯಾಕೆ ಅಂತ ಹೇಳಿದ್ರೆ ಹಲವಾರು ಹಕ್ಕುಗಳನ್ನು ಹೇಳ್ಕೊಂಡು ಬರುತ್ತೆ ಅಂದರೆ ಕರ್ತವ್ಯಗಳನ್ನ ಹೇಳ್ಕೊಂಡು ಬರುತ್ತೆ ಹೊಣೆಗಾರಿಕೆಗಳನ್ನ ಎಲ್ಲ ಯಾರ್ಯಾರು ಏನೇನು ನಿಭಾಯಿಸ್ಬೇಕು ಅಂತ ಹೇಳುತ್ತೆ ಕೇಂದ್ರ ಸರ್ಕಾರ ಸ್ವಲ್ಪ ದುಡ್ಡು ತೊಡಗಿಸಿದೆ ಇದರಲ್ಲಿ ಕೆಲವು ಸಾವಿರ ಕೋಟಿ ಹಣ ಹಾಕಿದೆ ರಾಜ್ಯ ಸರ್ಕಾರಕ್ಕೆ ಏನು ಹೊಣೆ ಅಂತಂದರೆ ಇಡೀ ಮೆಟ್ರೋಗೆ ಬೇಕಾಗಿರುವಂಥ ಭೂಮಿನ ಸ್ವಾಧೀನ ಪಡಿಸ್ಕೊಳ್ಳೋದು ಅದಕ್ಕೆ ಕೊಡಬೇಕಾದ ಕಾಂಪನ್ಸೇಷನ್ ಕೊಡೋದು ಇವೆಲ್ಲ ಹೊಣೆಗಾರಿಕೆ ರಾಜ್ಯ ಸರ್ಕಾರದ್ದು ಯಾವ್ದಾರು ಸಾಲ ತಗೊಂಡ್ರೆ ಅದಕ್ಕೆ ಒತ್ತೆ ಇಡುವಂಥದ್ದು ಆಸ್ತಿಗಳನ್ನ ಇವೆಲ್ಲ ಹೊಣೆಗಾರಿಕೆ ರಾಜ್ಯ ಸರ್ಕಾರದ್ದು ಮತ್ತು ಮೆಟ್ರೋ ದರ ನಿಗದಿ ಮಾಡಬೇಕಾದ್ದು ಅಂದರೆ ಅದು ತುಂಬ ಜಾಸ್ತಿಯಾಗಿ ಜನ ಇರೋಂಗೆ ಆಗದೆ ಆಗಬಾರ್ದು ಹಾಗಾಗಿ ಅದನ್ನು ನಿಯಂತ್ರಣ ಮಾಡಿ ಅದ್ರ ಬೆಲೆ ಇಟ್ಕೊಳ್ಳೋದು ರಾಜ್ಯ ಸರ್ಕಾರದ ಹೊಣೆ ಇಷ್ಟು ಮಾಡಿದ್ಮೇಲೆ ಅದಕ್ಕೆ ಕೊಡೋವಂಥ ವಿದ್ಯುತ್ತು ಇಡೀ ವಿದ್ಯುತ್ನ ಲಾಭ ನಷ್ಟ ಇಲ್ಲದೆ ಇರೋ ಬೆಲೆಗೆ ಮೆಟ್ರೋಗೆ ಕೊಡಬೇಕು ಅಂದರೆ ಯಾವ ತಯಾರಿಕೆ ಮಾಡೋಕ್ಕೆ ಎಷ್ಟು ದುಡ್ಡಾಗುತ್ತೋ ಅಷ್ಟೇ ದುಡ್ಡಿಗೆ ರಾಜ್ಯ ಸರ್ಕಾರ ಕೊಡಬೇಕು ಮತ್ತು ಇದರಲ್ಲಿ ಇಷ್ಟೆಲ್ಲ ಆದಮೇಲೆ ಈ ಫೀಡರ್ ಸರ್ವಿಸ್ ಅಂತ ಅಂದರೆ ಮೆಟ್ರೋಗೆ ಜನಗಳನ್ನ ಸೆಳೆಯೋದಕ್ಕೆ ಜನರು ಅದರಲ್ಲಿ ಓಡಾಡೋದಕ್ಕೆ ಉತ್ತೇಜನ ಕೊಡೋಕ್ಕೆ ಬೇಕಾಗಿರೋ ವ್ಯವಸ್ಥೆಗಳು ಮತ್ತು ಜನ ಬರೋ ತಂದು ಬಿಡೋಕ್ಕೆ ಅದಕ್ಕೆ ವಿಶೇಷವಾದ ಬಸ್ಸುಗಳು ಇಂಥ ಒಂದು ವ್ಯವಸ್ಥೆಗಳನ್ನೆಲ್ಲ ರಾಜ್ಯ ಸರ್ಕಾರವೇ ಮಾಡಬೇಕು ಅನ್ನೋದು ನಿಯಮಗಳಲ್ಲಿದೆ ಇವೆಲ್ಲ ಆದಮೇಲೆ ಅಕಸ್ಮಾತ್ ಏನಾರು ನಷ್ಟ ಆಯಿತು ಅಂದರೆ ರಾಜ್ಯ ಸರ್ಕಾರ ಹೊತ್ಕೋಬೇಕಾಗತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ಅದು ನಷ್ಟದ್ದ ಲಾಭದ್ದು ಏನು ಸಂಬಂಧ ಇಲ್ಲ ಸೊ ಇದನ್ನು ನೋಡಿದಾಗ ಏನಾಗುತ್ತೆ ಅಂದರೆ ಮೆಟ್ರೋ ಅನ್ನೋ ಈ ಯೋಜನೆ ಏನಿದೆ ನಾವು ಯಾವುದು ಬಿಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಗಳನ್ನು ಸೇರಿಸುವಂಥ ಒಂದು ಸುಲಭದ ಮೆಟ್ರೋ ರೈಲು ಮಾರ್ಗ ಏನಿದೆ ಇದು ನಗರ ಸಾರಿಗೆ ವ್ಯವಸ್ಥೆ ಇದು ಬಿ ಎಮ್ ಟಿ ಸಿ ಥರದ್ದೇ ಇನ್ನೊಂದು ವ್ಯವಸ್ಥೆ ಆಟೋ ರಿಕ್ಷಾ ಥರದ್ದೇ ಇನ್ನೊಂದು ವ್ಯವಸ್ಥೆ ಅಥವಾ ಟಾಂಗಾ ಥರದ್ದೇ ಇನ್ನೊಂದು ವ್ಯವಸ್ಥೆ ಯಾವುದೇ ನಗರದಲ್ಲಿ ಇಂಥ ವ್ಯವಸ್ಥೆ ಕಟ್ಟಿದಾಗ ಅಲ್ಲಿ ಬಳಸಬೇಕಾದ ಭಾಷೆ ಯಾವುದು ಅನ್ನೋದನ್ನ ನೋಡಿದ್ರೆ ಸರ್ಕಾರಗಳು ಏನು ನಡೆಸ್ತಾ ಇವೆ ಅವುಗಳ್ ತೀರ್ಮಾನ ಮಾಡಬೇಕಾಗಿದ್ದೇನಂತಂದರೆ ಆಯಾ ರಾಜ್ಯದ ಭಾಷೆನ ಬಳಸಬೇಕು ಆಯಾ ಪ್ರದೇಶದ ಭಾಷೆ ಉದಾಹರಣೆ ಬೆಂಗಳೂರು ಮಾಡೋ ಅಂಥ ಬೆಂಗಳೂರು ಬಿ ಎಂ ಟಿ ಸಿ ಬಸ್ಸಲ್ಲಿ ನಮ್ಗೆ ಕನ್ನಡ ಇದ್ದರೆ ಸಾಕು ಕನ್ನಡ ಸಾಕು ಯಾಕಂದ್ರೆ ಇಲ್ಲಿ ಕನ್ನಡ 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 ನಾಡು ಕನ್ನಡದ ಜನ ಹಾಗಂದರೆ ಕಾಸ್ಮೋಪಾಲಿಟಿನ್ ಸಿಟಿ ಇದು ಬೆಂಗಳೂರು ಕಾಸ್ಮೋಪಾಲಿಟಿನ್ ಸಿಟಿನಲ್ಲಿ ಹೇಗೆ ಈ ಥರ ವ್ಯವಸ್ಥೆ ಮಾಡೋಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಇವಾಗ ಬಹುಶಃ ವಾದ ಬ ಕೇಳಬೇಕಾದ್ರೆ ನಮಗೆ ಬೇರೆ ಬೇರೆ ಅಥವಾ ಹಿಂದಿ ಇರೋದಕ್ಕೆ ಅಥವಾ ಇಂಗ್ಲೀಷ್ ಇರೋದಕ್ಕೆ ಕನ್ನಡದ ಜೊತೆಗೆ ಏನು ವಾದ ಇದೆ ಅಂತಂದರೆ ಇದು ಕಾಸ್ಮೋಪಾಲಿಟಿನ್ ಸಿಟಿ ಕಾಸ್ಮೋಪಾಲಿಟಿನ್ ಸಿಟಿ ಅಂದ್ರೆ ಏನು ಬೇರೆ ಬೇರೆ ಕಡೆಯಿಂದ ಜನರೆಲ್ಲ ಬಂದಿರ್ತಾರೆ ಅಂತ ಸರಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತಂದರೆ ಯಾವ ಭಾಷೆಯಲ್ಲಿ ನೀವು ಸೇವೆ ಕೊಡಬೇಕು ಯಾವ ಭಾಷೇಲಿ ಸೇವೆ ಕೊಡಬೇಕು ಅನ್ನೋದನ್ನ ನಾವು ನೋಡಬೇಕಾಗ್ತದೆ ಇವ್ರು ಹೇಳ್ತಾರೆ ಮೆಟ್ರೋನಲ್ಲಿ ಒಂದು ಭಾಷಾ ನೀತಿ ಮಾಡಿಕೊಂಡು ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಕೊಡ್ತಾ ಇದ್ದಾರೆ ಮೂರು ಭಾಷೆನಲ್ಲಿ ಏನು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿಗಂತೂ ಕನ್ನಡ ಬರೋಲ್ಲ ಅನ್ನೋದು ನಾವು ಕಂಡಿರೋ ತೊಡುಕು ಇದೊಂದು ಬೇರೆ ವಿಷಯ ಕನ್ನಡ ಬರದೇ ಇರೋರು ಇದ್ದಾರೆ ಅನ್ನೋದು ಒಂದು ಎರಡನೇದು ಸಂಸ್ಥೆ ಕೊಡ್ತಿರೋ ಸೇವೆಗಳಲ್ಲಿ ಅದರ ಹಾಕೋ ಜಾ ಇದು ಏನು ಸ್ಟೇಷನ್ ಹೆಸರು ಒಳಗಡೆ ರೈಲ್ ಒಳಗಡೆ ಮಾಡುವಂಥ ಘೋಷಣೆಗಳು ಇವೆಲ್ಲದರಲ್ಲೂ ಮೂರು ಭಾಷೆನ ತಂದಿಟ್ಟಿದ್ದಾರೆ ಮೂರು ಭಾಷೆ ತಂದಿಟ್ಟರೆ ಕಾಸ್ಮೋಪಾಲಿಟಿನ್ ಸಿಟಿ ಆದ್ರಿಂದ ಈ ವ್ಯವಸ್ಥೆ ಸರಿನಾ ಕಾಸ್ಮೋಪಾಲಿಟಿನ್ ಸಿಟಿಗೆ ಮೂರು ಭಾಷೆ ತರೋದು ವ್ಯವಸ್ಥೆ ಸರಿನಾ ಮತ್ತು ಈಗ ತರೋದ್ರಿಂದ ಪ್ರಭಾವ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಕಾಳಜಿ ಇರೋದು ಹಾಗಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಒಂದು ಪ್ರವಾಸಿ ತಾಣ ಅಂತ ಅನ್ಸ್ಕೊಂಡಿರುವಂತ ಥಾಯ್ಲ್ಯಾಂಡು ಆ ದೇಶದಲ್ಲಿ ಹೋದರೆ ಏನು ಮಾಡಿದ್ದಾರೆ ಯಾವ್ಯಾವ ಭಾಷೆಗಳು ತುಂಬಿದ್ದಾರೆ ಅಂತಂದರೆ ಅಲ್ಲಿಯ ಸ್ಥಳೀಯ ಭಾಷೆ ತಾಯಿ ಭಾಷೆ ಇದೆ ಬಿಟ್ರೆ ಇಂಗ್ಲೀಷ್ ಭಾಷೆ ಇದೆ ಎರಡು ಭಾಷೆನಲ್ಲಿ ಕೊಟ್ಟಿದ್ದಾರೆ ಯಾಕೆಂದರೆ ಅಲ್ಲಿ ಜನರಿಗೆ ಒಂದು ಬರೋ ಪ್ರವಾ ಅಥವಾ ಹೊರಗಿನವ್ರು ಬರೋರಿಗೆಲ್ಲ ಸೇರಿ ಒಂದು ಅದೇ ರೀತಿ ಈ ವ್ಯವಸ್ಥೆ ಬೇರೆ ಇನ್ಯಾವ್ದಾರ ದೇಶಕ್ಕೆ ಹೋಗಿ ನೋಡಿದ್ರೆ ಇನ್ಯಾವ್ಯಾವ ದೇಶಕ್ಕೆ ಹೋಗಿ ನೋಡಿದ್ರೆ ಯಾವ್ಯಾವ ಥರ ಇದೆ ಅನ್ನೋದನ್ನ ನೋಡ್ಕೊಂಡು ಹೋದರೆ ಯಾವುದೋ ಅರಬ್ ದೇಶಗಳಲ್ಲೂ ಕೂಡ ಅವರ ಉರ್ದು ಏನೋ ಆ ಭಾಷೆ ಕಾಣುತ್ತೆ ಪರ್ಷಿಯನ್ ಭಾಷೆ ಇಂಗ್ಲೀಷ್ ಕಾಣುತ್ತೆ ಸೊ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಯಾವ ಮೂಲೆ ಯಾವ ಭಾಷೆ ಯಾವ ದೇಶಕ್ಕೆ ಹೋಗಿ ನೋಡಿದ್ರು ಅಲ್ಲಿ ಸಾಮಾನ್ಯ ವ್ಯವಸ್ಥೆಯಲ್ಲಿ ಸ್ಥಳೀಯ ಭಾಷೆ ಮತ್ತು ಇಂಗ್ಲಿಷ್ ಒಂದನ್ನು ಜೊತೆಯಲ್ಲಿ ಕೊಟ್ಟಿದ್ದಾರೆ ಆದರೆ ನಾವು ಕರ್ನಾಟಕದಲ್ಲಿ ಏನು ಕೇಳ್ತಾಯಿದ್ದೆ ನಾವು ಬೆಂಗಳೂರಲ್ಲಿ ಏನು ಇದ್ದೀವಿ ನಾವು ಅಂತಂದರೆ ಕನ್ನಡದಲ್ಲಿ ಕೊಡಿ ಅಂತ ಇದ್ದೀವಿ ಇದೊಂದೇ ನಮ್ಮ ಬೇಡಿಕೆ ಕನ್ನಡದಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಬೇರೆ ಯಾವುದು ಕೊಟ್ಟರು ನಮಗದು ನಮಗದು ಬೇಕಾಗಿಲ್ಲ ಅಷ್ಟ್ರ ಮೇಲೆ ಕೊಡೋದಾದ್ರೆ ಯಾವುದು ಕೊಡಬೇಕು ಅಂದ್ಬಿಟ್ಟು ನಾವು ಯಾರು ಬರಲೇಬಾರ್ದು ಏನೇ ಯೋಜನೆ ಮಾಡಿದ್ರು ಅದರಿಂದ ನಮ್ಮ ನಾಡಿಗೆ ನಮಗೇನು ಅದರಿಂದ ಅನುಕೂಲ ಇದೆ ಅನ್ನೋದ್ರ ಮೇಲೆ ನಾವು ಯೋಜನೆ ಮಾಡಬೇಕು ಅಥವಾ ನಮ್ಮ ನೀತಿ ನಿಯಮ ರೂಪಿಸ್ಬೇಕಾಗಿರೋದು ಬಂದಿರೋ ವಲಸಿಗರಿಗೋಸ್ಕರ ಅಲ್ಲ ಇಲ್ಲಿರೋ ನೆಲಸಿಗರಿಗೋಸ್ಕರ ಅನ್ನೋದು ಮೂಲವಾಗಿ ಇಟ್ಕೋಬೇಕಾಗುತ್ತೆ ಹೀಗಿದ್ದಾಗ ಮೆಟ್ರೋನಲ್ಲಿ ಮೂರು ಭಾಷೆ ಬಳಸ್ತಾ ಇರೋದು ಇದೇನಿದು ಯಾಕೆ ಬಳಸ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ನಮಗೆ ಹುಟ್ಕೊಳ್ತು ಸೊ ಇದು ಯಾವ ಆಧಾರದ ಮೇಲೆ ಯಾಕೆಂದರೆ ಕೇಂದ್ರ ಸರ್ಕಾರದ ಭಾಷಾ ನೀತಿ ಹಿಂದಿ ಇಂಗ್ಲೀಷ್ ಎರಡೂ ಭಾರತದ ಅದಿ ಆಡಳಿತ ಭಾಷೆಗಳು ಮತ್ತು ರಾಜ್ಯ ಸರ್ಕಾರದ ಆಡಳಿತ ಭಾಷೆ ಕನ್ನಡ ಇಂಗ್ಲೀಷ್ ಅಂತ ಇದೆ ಬಿ ಎಮ್ ಟಿ ಸಿನಲ್ಲಿ ಇವತ್ತು ಕನ್ನಡ ಇಂಗ್ಲೀಷ್ ಇದೆ ಇದು ಯಾವುದು ಹೊಸದಾಗಿ ಇವರು ಕನ್ನಡ ಇಂಗ್ಲೀಷ್ ಹಿಂದಿ ಇದ್ದಾರೆ ಮೆಟ್ರೋದಲ್ಲಿ ಇದು ತರೋದಕ್ಕೆ ಏನು ಏನು ಕಾರಣ ಅನ್ನೋದನ್ನ ಹುಡುಕೊಂಡು ಹೋಗೋ ಪ್ರಯತ್ನ ಮಾಡೋದು ಅದಕ್ಕೆ ನಮ್ಮ ಗೆಳೆಯ ಅರುಣ್ ಅರುಣ್ ಅವರು ಒಂದು ಏನು ಮಾಹಿತಿ ಹಕ್ಕು ಆಯೋಗದ ಇದು ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದು ಅದರ ಆಧಾರದ ಮೇಲೆ ಒಂದು ಆರ್ ಟಿ ಐನ ಸಲ್ಲಿಕೆ ಮಾಡೋದು ಯಾವುದಕ್ಕೆ ಮೆಟ್ರೋಗೆ ಮೆಟ್ರೋ ಸಂಸ್ಥೆಗೆ ನಮಗೆಲ್ಲ ತಲೆನಲ್ಲಿ ಏನಿತ್ತು ಅಂತಂದರೆ ಭಾರತ ಸರ್ಕಾರ ಇವ್ರಿಗೆ ಆದೇಶ ಕೊಟ್ಟಿದೆ ಭಾರತ ಸರ್ಕಾರ ಹಿಂಗೆ ಕೊಡ್ತು ಅಂತಂದರೆ ನಾವು ಸರ್ಕಾರನ ಕೇಳೋಣ ಸರಿಯಾಗಿ ಯಾಕೆ ಅಂತ ಹೇಳಿದ್ರೆ ಭಾರತ ಸರ್ಕಾರ ಯಾಕೆ ನಾವು ಮೂರು ಭಾಷೆ ಬಳಸಿ ಅಂತ ಹೇಳ್ತೆ ನಮ್ಮೂರಿನ ವ್ಯವಸ್ಥೆಗೆ ದುಡ್ಡು ಹಾಕಿದೆ ಅಂತನಾ ಎಷ್ಟು ದುಡ್ಡು ಹಾಕಿದೆ ಸಮ್ ಎರಡು ಎರಡು ಮೂರು ಸಾವಿರ ಕೋಟಿ ಹಾಕಿದೆ ಅಂತಾನೆ ಹಾಗೆ ನೋಡಿದ್ರೆ ನಾವು ವರ್ಷಕ್ಕೆ ಎಂಬತ್ತು ಸಾವಿರ ಕೋಟಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಕೋಟಿ ತೆರಿಗೆ ಕಟ್ತೀವಲ್ಲ ಭಾರತಕ್ಕೆ ನಮ್ಮ ಭಾಷೆ ಎಲ್ಲ ಕಡೆ ಹಾಕ್ತಾರೆ ಅವರು ಇಡೀ ಭಾರತದ ತುಂಬ ನಾವು ದುಡ್ಡು ಕೊಡ್ತಿದ್ದೀವಲ್ಲ ತೆರಿಗೆ ಕಟ್ತಿದ್ದೀವಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಅದು ಅದು ಒಂದು ರೀತಿ ನಿಮ್ಗೆ ಕೇಳಿದ ತಕ್ಷಣ ಏನು ಮೊಂಡವಾದ ಇದು ಅಂತ ಅನ್ಸುತ್ತೆ ಏನು ಹಿಂಗೆ ಮಾತಾಡ್ತಾರೆ ಅಂತ ಆದರೆ ಮೂಲತಃ ನೋಡ್ಕೊಂಡು ಇದ್ರೆ ಭಾರತ ಸರ್ಕಾರದ ಭಾಷಾ ನೀತಿನ ಅದು ದುಡ್ಡು ತೊಡಗಿಸ್ತು ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಅದು ಒತ್ತಾಯ ಮಾಡ್ಬೋದಾ ಹೇರ್ಬಹುದಾ ಅನ್ನೋ ಪ್ರಶ್ನೆ ಇದು ಭಾರತ ಸರ್ಕಾರದ ಇದರ ಅಪಾಯ ಏನಿದೆ ಅಂತಂದರೆ ಎಲ್ಲ ನಾವು ಕಾಣ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಗಳು ನೋಡ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಭಾರತ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ಎಲ್ಲ ಕಡೆ ನಮಗೆ ಹಿಂದಿನ ತೂರಿಸಿರೋದು ಕಾಣ್ತಾ ಇದೆ ಮತ್ತು ರೈಲ್ವೇನಲ್ಲಿ ಕಾಣ್ತಾ ಇದೆ ಈಗ ನಾಳೆ ಭಾರತ ಸರ್ಕಾರ ಅತ್ಯಂತ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಮಾಡಿಕೊಂಡು ನಗರ ಪಾಲಿಕೆಗಳಿಗೆ ಅದು ನೂರಾರು ಯೋಜನೆಗಳಿದೆ ನರ್ಮ್ ಯೋಜನೆ ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ಮತ್ತೊಂದು ಯೋಜನೆ ಮಗೊಂದು ಎಲ್ಲ ಕೇಂದ್ರ ಸರ್ಕಾರಿ ಯೋಜನೆಗಳಲ್ಲಿ ಹಿಂದಿ ತೋರಿಸಿ ಟೋಟಲ್ ಪರ್ಟಿಲೇಷನ್ ಎರಡು ಒಂದು ಕುಟುಂಬದಲ್ಲಿ ಇಬ್ಬರಿದ್ದರೆ ಅವ್ರಿಗೆ ಎಷ್ಟು ಮಕ್ಕಳಾಗ್ತಿದ್ದಾರೆ ಅನ್ನೋ ಲೆಕ್ಕ ನೋಡಿದ್ರೆ ಟಿ ಎಫ್ ಆರು ಆ ಉತ್ತರದ ನಾಡುಗಳಲ್ಲಿ ಹಿಂದಿ ಪ್ರದೇಶಗಳಲ್ಲಿ ಅದು ಮೂರು ನಾಲ್ಕು ಈ ಮಟ್ಟದಲ್ಲಿದೆ ಟಿ ಎಫ್ ಆರ್ ಮೂರು ನಾಲ್ಕು ಇದೆ ಅಂತಂದರೆ ಇನ್ನು ಇಪ್ಪತ್ತು ವರ್ಷದಲ್ಲಿ ಆ ಜನಸಂಖ್ಯೆ ಒಂದೂವರೆ ಪಟ್ಟಾಗತ್ತೆ ಅದು ಇನ್ನು ಇಪ್ಪತ್ತು ವರ್ಷದಲ್ಲಿ ಅದು ಎರಡು ಪಟ್ಟಾಗತ್ತೆ ಹೀಗೆ ಏರ್ತಾ ಹೋಗುತ್ತೆ ನಮ್ಮ ಕರ್ನಾಟಕದಂಥ ನಾಡಲ್ಲಿ ಇಲ್ಲಿ ನಮಗೆ ಇವತ್ತಿನ ದಿನ ನಮ್ಮ ಟಿ ಎಫ್ ಆರ್ ಏನಿದೆ ಅದು ಒಂದು ಪಾಯಿಂಟ್ ಒಂಬತ್ತು ಇದೆ ಇದು ಟಿ ಎಫ್ ಆರ್ ಬಗ್ಗೆ ನಾನು ಹೇಳಬೇಕಾಗತ್ತೆ ಇದಕ್ಕೆ ಪೂರಕವಾಗಿ ಬೇಕಾಗಿರುವಂಥ ಮಾಹಿತಿ ಅದು ಟಿ ಎಫ್ ಆರ್ ಎರಡು ಇದೆ ಅಂತಂದರೆ ಜನಸಂಖ್ಯೆ ಏರೋದು ಇಲ್ಲ ಇಳಿಯೋದು ಇಲ್ಲ ಜನಸಂಖ್ಯೆ ಹಾಗೇ ಇರುತ್ತೆ ಎರಡಿದೆ ಅಂತಂದರೆ ನಿಂತು ನಿ ಅಂದರೆ ಹಾಗೆ ಇರುತ್ತೆ ಜನಸಂಖ್ಯೆ ಮಟ್ಟ ಕಾಪಾಡಿಕೊಳ್ಳುತ್ತೆ ಯಾವತ್ತೂ ಅದು ಎರಡಕ್ಕಿಂತ ಕೆಳಗೆ ಕುಸಿತಾ ಬರುತ್ತೆ ಆಗ ಜನಸಂಖ್ಯೆ ಮಟ್ಟ ನಿಧಾನವಾಗಿ ಇಳ್ಕೊಂಡು ಬರುತ್ತೆ ಕಾಲದ ಗ್ರಾಫ್ ತಗೊಂಡ್ರೆ ಟೈಮ್ ಮತ್ತು ಜನಸಂಖ್ಯೆ ಮಟ್ಟ ನೋಡ್ಕೊಂಡು ಹೋದರೆ ಆಗಿ ಇಳ್ಕೊಂಡು ಬರುತ್ತೆ ಅದು ಒಂದು ಪಾಯಿಂಟ್ ಮೂರು ಟಿ ಎಫ್ ಆರ್ ತಲುಪಿದ್ರೆ ಇರ್ರಿ ಅಂತ ಬರೀತಾರೆ ಅಂದರೆ ಮತ್ತೆ ಆ ಜನ ಆ ಜನಾಂಗ ಮತ್ತೆ ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಅಳದು ಹೋಗುತ್ತೆ ಭಾರತ ಸರ್ಕಾರ ತನ್ನ ಯೋಜನಾ ಆಯೋಗಗಳ ಮೂಲಕ ಕರ್ನಾಟಕದಂಥ ನಾಡುಗಳಿಗೆ ಟಿ ಎಫ್ ಆರ್ ಗುರಿ ಕೊಟ್ಟರೆ ಒನ್ ಪಾಯಿಂಟ್ ಸೆವೆನ್ ಒಂದು ಪಾಯಿಂಟ್ ಏಳು ಕೊಡ್ತಾರೆ ಉತ್ತರದ ಪ್ರದೇಶಗಳು ಉತ್ತರದ ಹಿಂದಿ ನಾಡುಗಳಲ್ಲಿ ಮೂರು ಮೂರು ಪಾಯಿಂಟ್ ಒಂದು ಈ ಥರ ಟಿ ಎಫ್ ಆರ್ ಗುರಿಗಳನ್ನ ಕೊಡ್ತಾರೆ ಯಾವತ್ತು ಈ ಟಿ ಎಫ್ ಆರ್ ಲೆಕ್ಕದಲ್ಲಿ ಬಂದಾಗ ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ಅಂತಿದ್ರೆ ಎರಡು ಪಾಯಿಂಟ್ ಒಂದು ಗುರಿ ಕೊಟ್ಟು ಎಲ್ಲರಿಗೂ ಒಂದೇ ಗುರಿ ಎರಡು ಪಾಯಿಂಟ್ ಒಂದು ಇವತ್ತೈದು ಇದ್ದವ್ರಿಗೆ ತೀವ್ರವಾದ ಕ್ರಮಗಳ ಮುಖಾಂತರ ಎರಡಕ್ಕೆ ತರಬೇಕು ಯಾರು ಎರಡು ಪಾಯಿಂಟ್ ಒಂದು ತಲುಪಿದ್ದಾರೆ ಅವ್ರಿಗೆ ನೀವಿನ್ನು ಕುಟುಂಬ ಯೋಜನೆ ಸಾಕು ಮಾಡಿ ಎರಡು ಪಾಯಿಂಟ್ ಒಂದು ಕಾಪಾಡ್ಕೊಳ್ಳಿ ನಿಮ್ಮ ಜನಾಂಗ ಅಳಿಯಲ್ಲ ಅಂತ ಹೇಳಬೇಕು ಭಾರತ ಸರ್ಕಾರ ಅದು ಆ ರೀತಿ ಪಾ ನಿಯಮ ಇಟ್ಕೊಂಡಿಲ್ಲ ಅವ್ರೇನು ಮಾಡ್ತಿದ್ದಾರೆ ಎರಡಿದ್ದವ್ರಿಗೆ ಒಂದೂವರೆ ಒಂದಿದ್ದವ್ರಿಗೆ ಅರ್ಧ ನಾಲ್ಕಿದ್ದವ್ರಿಗೆ ಮೂರು ಈ ಥರ ಗುರಿಗಳನ್ನ ನಿಗದಿ ಮಾಡಿದ್ದಾರೆ ಇದು ಮ್ಯಾಥಮೆಟಿಕಲಿ ಕರೆಕ್ಟ್ ಮೊದಲೇ ಗಣಿತದ ಲೆಕ್ಕದಲ್ಲಿ ಸರಿಯಾಗಿ ಕಾಣುತ್ತೆ ಎಲ್ರಿಗೂ ಐವತ್ತು ಪರ್ಸೆಂಟ್ ಕಟ್ ಅಂತ ಆ ವಾಸ್ತವದಲ್ಲಿ ಏನಾಗುತ್ತೆ ಅಂದರೆ ಕೊಡಗಿನಂಥ ಜನಾಂಗಗಳು ಕೊಡಗಿನಂಥ ಪ್ರದೇಶದಲ್ಲಿ ಕೊಡವರ ಇವತ್ತಿನ ದಿನ ಟಿ ಎಫ್ ಆರ್ ಅಂದರೆ ಹೆರುವಣಿಕೆ ಲೆಕ್ಕ ಒಂದು ಪಾಯಿಂಟ್ ಆರು ಒಂದು ಪಾಯಿಂಟ್ ಎರಡು ಈ ಥರ ಕುಸಿತ ಬಂದರೆ ಅಂದರೆ ಮೂರು ಲಕ್ಷ ಜನ ಅವರು ಜನಸಂಖ್ಯೆ ಇದ್ದರೆ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಒಂದು ಟಿ ಎಫ್ ಆರ್ ಇತ್ತು ಅಂದರೆ ಅದು ಒಂದೂವರೆ ಲಕ್ಷ ಕಿಳಿಯುತ್ತೆ ಸ್ವಲ್ಪ ವರ್ಷಗಳ ನಂತರ ಕೊಡವ ಜನಾಂಗ ಅನ್ನೋದು ಇರೋಲ್ಲ ಇದರೂ ಈ ಒಂದು ಯಾವುದೇ ಇಡೀ ವಿಶ್ವಸಂಸ್ಥೆ ಆಗಿರಲಿ ಅಥವಾ ಯಾವುದೇ ಮನುಷ್ಯ ಅಥವಾ ಇದ್ದವ್ರು ಏನು ಮಾಡ್ತಾರೆ ಅಂದರೆ ವೈವಿಧ್ಯತೆ ಉಳಿಸ್ಕೋಬೇಕು ಅಂತ ಬಯಸ್ತಾರೆ ವೈವಿಧ್ಯತೆ ನೀವೆಲ್ಲ ನಾಶ ಆಗಿ ನಾವು ಬೆಳ್ಕೋತೀವಿ ಅಂತ ಮಾಡೋವಂಥ ವ್ಯವಸ್ಥೆ ಇದ್ದರೂ ಅದು ಅಮಾನವೀಯವಾದ್ದು ಭಾರತ ಸರ್ಕಾರ ದುರದೃಷ್ಟವಶಾತ್ ಅಂತ ವ್ಯವಸ್ಥೆ ಇಟ್ಕೊಂಡಿದೆ ಇದರಿಂದ ಏನಾಗುತ್ತೆ ಅಂತಂದರೆ ಕಡಿಮೆ ಪಾತ್ರೆ ಅಳತೆ ಒಂದು ಇಲ್ಲಿ ಕಡಿಮೆ ಇದೆ ಇಲ್ಲಿ ಜಾಸ್ತಿ ಇದೆ ಅಂದರೆ ಸಹಜವಾಗಿ ಉತ್ತರದಿಂದ ವಲಸೆ ಬರುವಂಥ ಏರ್ಪಾಡುಗಳಾಗತ್ತೆ ಭಾರತ ಸರ್ಕಾರ ಟಿ ಎಫ್ ಆರ್ ದೃಷ್ಟಿನಲ್ಲಿ ನಿಗದಿ ಮಾಡಿರೋದು ಒಂದು ಲೆಕ್ಕ ಆದರೆ ಇನ್ನೊಂದು ಏನು ಮಾಡ್ತಾಯಿದೆ ಅಂತಂದರೆ ಅರವತ್ತು ವರ್ಷದಿಂದ ಭಾರತದ ಏಕತೆಗೋಸ್ಕರ ಅಂತ ಹೇಳಿ ಅಥವಾ ನಾವೆಲ್ಲ ಒಗ್ಗಟ್ಟು ಸಾಧಿಸಬೇಕು ಅಂತ ಹೇಳಿ ಮತ್ತೊಂದು ಕಾರಣ ಹೇಳಿ ಒಂದು ದೇಶ ಅನ್ನೋ ಒಂದು ಭಾಷೆ ಅನ್ನೋ ಕಾನ್ಸೆಪ್ಟಲ್ಲಿ ಏನು ಮಾಡ್ತಾಯಿದ್ದಾರೆ ಅದೊಂದು ತಂತ್ರ ತಂದು ಸ್ಕೂಲಿಂದ ನಮಗೆ ಶಾಲೆಯಿಂದ ಹಿಂದಿನ ಶುರು ಮಾಡಿದ್ದಾರೆ ಈ ಹಿಂದಿ ಕಲಿಸೋ ವ್ಯವಸ್ಥೆ ಮತ್ತು ಕನ್ನಡದ ಜೊತೆ ಹಿಂದಿ ಇಡೋದ್ರ ಮುಖಾಂತರ ಹಿಂದಿ ಭಾಷಿಕ ಜನರು ಎಲ್ಲಿ ತುಂಬಿ ತುಳುಕ್ತಾ ವಲಸೆ ಬರ್ತಾರೋ ಅವರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಈ ಅನುಕೂಲದ ಪರಿಣಾಮ ಏನಾಗುತ್ತೆ ಅನುಕೂಲ ಮಾಡಿಕೊಟ್ರೂ ತೊಂದರೆ ಇಲ್ಲ ಅವರು ಭಾರತೀಯರೇ ಎಲ್ರಿಗೂ ಅನುಕೂಲ ಮಾಡಿಕೊಳ್ಳಿ ಅವರು ಜಾಸ್ತಿ ಜನ ಇದ್ದಾರೆ ಪಾಪ ಅದನ್ನ ನಿಯಂತ್ರಣ ಮಾಡ್ಬೇಕು ಸರಿ ಆ ಅನುಕೂಲದಿಂದ ಏನಾಗುತ್ತೆ ಅಂತಂದರೆ ಅದಕ್ಕೆ ನನಗೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಮ್ಮ ಶಿವಮೊಗ್ಗ ಉದಾಹರಣೆ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಶಿವಮೊಗ್ಗದಂಥ ಊರಲ್ಲಿ ಒಂದು ಯಾವುದೋ ಒಂದು ಉದ್ದಿಮೆ ಬಂತು ಅಥವಾ ಭಾಳ ಚೆನ್ನಾಗಿ ಬೆಳವಣಿಗೆ ಮಾಡಬೇಕು ಆ ಊರನ್ನ ಅಂಥೇಳಿ ಒಂದಷ್ಟು ಉದ್ದಿಮೆಗಳನ್ನ ತಂದು ಒಂದಷ್ಟು ರಸ್ತೆಗಳ್ ಮಾಡಿ ಮೂಲ ಸೌಕರ್ಯ ಮಾಡಿ ಎಲ್ಲ ಉದ್ದಿಮೆಗಳನ್ನ ಕಟ್ಟಿದ್ರೆ ನಾವು ಭಾರತೀಯರೆಲ್ಲ ಒಂದೇ ಯಾರು ಎಲ್ಲಿಂದ ಬೇಕಾದ್ರೆ ಬರ್ಬೋದು ಅನ್ನೋ ಕಾರಣಕ್ಕೆಲ್ಲ ಬರ್ತೀವಿ ಅಲ್ಲಿ ಬಂದಾಗ ಎಲ್ಲರೂ ಆ ಭಾಷೆ ಯಾವುದಾಗಿರುತ್ತೆ ಅರವತ್ತು ವರ್ಷದಿಂದ ತಲೆಯಲ್ಲಿ ತುಂಬಿರೋ ಹಿಂದಿ ಇವತ್ತಿನ ದಿನ ಬೆಂಗಳೂರಲ್ಲಿ ಹಿಂದಿ ಮಾತಾಡ್ತಾ ಇದ್ದಾರೆ ಹಿಂದಿನಲ್ಲಿ ಅವಕಾಶ ಅಂದರೆ ಎಲ್ಲ ಹಿಂದಿ ತಾಯಿನುಡಿಯವರೇ ಅಲ್ಲ ಹಿಂದಿ ತಾಯಿ ನುಡಿಯವ್ರ ಜೊತೆಗೆ ಮಹಾರಾಷ್ಟ್ರದವನು ಇಲ್ಲಿ ಬಂದರೂ ಅವನು ಹಿಂದಿ ಮಾತಾಡ್ತಾ ಇದ್ದಾನೆ ಇದು ಕಾಣಿಸ್ತಾ ಇದೆ ನಮಗೆ ಸೊ ಹೀಗೆ ಬಂದಾಗ ಆ ಊರಿನ ಏನು ಕಚೇರಿಗಳ ಭಾಷೆ ಹಿಂದಿ ಆಗುತ್ತೆ ಆ ಊರಿನ ಮಾರುಕಟ್ಟೆ ಭಾಷೆ ಹಿಂದಿ ಆಗುತ್ತೆ ಅದು ಆ ಊರಲ್ಲಿ ಪಕ್ಕದ ಊರಿಂದ ಯಾವುದೋ ಭದ್ರಾವತಿಯಿಂದ ಯಾರೋ ಒಬ್ಬ ನಾನು ಆಟೋ ರಿಕ್ಷಾ ಓಡಿಸ್ತೀನಿ ಬಂದು ಶಿವಮೊಗ್ಗಕ್ಕೆ ಹೊಟ್ಟೆಪಾಡಿಗೆ ಅಂತ ಬರೋದಾದರೆ ಅವನು ಹಿಂದಿ ಕಲಿತು ಅವ್ನು ಕೆಲಸ ಮಾಡೋಕ್ಕಾಗಲ್ಲ ನೀವು ತರಕಾರಿ ಮಾರುಕಟ್ಟೆಗೆ ಮಾರುಕಟ್ಟೆಗೋದ್ರೆ ಸಬ್ಜಿ ಸಿಗುತ್ತೆ ತರಕಾರಿ ಸಿಗಲ್ಲ ಅದು ಅಡುಗೆ ಮನೆ ಒಳಗೂ ಬರುತ್ತೆ ಅಂದರೆ ಹೀಗೆಲ್ಲ ಆಗೋದ್ರಿಂದ ನಮ್ಮ ಇಲ್ಲಿಯ ಅನನ್ಯತೆ ಇಲ್ಲಿಯ ಒಂದು ವೈವಿಧ್ಯತೆ ಏನಿದೆ ಇದು ಅಳತಿ ಅಳಿಯುತ್ತೆ ಹಾಗ ಅಂದ್ಬಿಟ್ಟು ಕನ್ನಡ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ ಈಗ ಮಾಡೋದ್ರಿಂದ ಒಂದು ದೊಡ್ಡ ಜನಾಂಗ ಇಲ್ಲಿ ಏನು ಬದುಕ್ತಾ ಇದೆ ಅವರು ಎರಡನೇ ದರ್ಜೆ ಪ್ರಜೆಗಳಾಗ್ತಾರೆ ಮತ್ತು ಪ್ರತಿ ಒಂದು ಸ್ಪರ್ಧೆನಲ್ಲೂ ಹಿಂದಿ ಉಳಿತಾರೆ ಯಾವತ್ತ ಯಾರಿಗೆ ನೀವು ಈ ವ್ಯವಸ್ಥೆ ಮಾಡ್ಕೊಡ್ತೀರಾ ಹಿಂದಿ ಭಾಷೆನಲ್ಲಿ ಬೆಂಗಳೂರಿನಲ್ಲಿ ಆ ವ್ಯವಸ್ಥೆ ಕಟ್ಕೊಟ್ರೆ ಹಿಂದಿ ಅವನಿಗೆ ಇದು ಸ್ವರ್ಗ ಅವನು ಇಡೀ ಇಡೀ ಬೆಂಗಳೂರು ಅವನದೇ ಅವನಂಗೆ ನಡ್ಕೊಳ್ತಾನೆ ಆಮೇಲೆ ಅವ್ನು ನಿಮ್ಮನ್ನು ಒತ್ತಾಯ ಮಾಡ್ತಾನೆ ಹಿಂದೀಲಿ ಮಾತಾಡುವಂಥ ಸೊ ಇದು ಇದೇನು ಮಾಡುತ್ತೆ ಅಂದರೆ ಕನ್ನಡಿಗರು ಹಿಂದಿ ಕಲೀದೆ ಬದುಕೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನ ಹುಟ್ಟಾಕೋ ಸಾಧ್ಯತೆ ಇದೆ ಹುಟ್ಟಾಕತ್ತೆ ಸಾಧ್ಯತೆ ಇಲ್ಲ ಇದು ಪರಿಸ್ಥಿತಿ ಉಂಟುಕೊಳ್ಳುತ್ತೆ ಬಹುಶಃ ನೀವು ಕಂಡಿರ್ಬೋದು ಕೆಲವು ಇತ್ತೀಚೆಗೆ ಯಾವುದೋ ಪತ್ರಿಕೆನಲ್ಲಿ ಬಂದಿತ್ತು ಹಿಂದಿ ಬರದೇ ಇರೋ ಸಿಬ್ಬಂದಿ ಅನ್ನೋ ಕಾರಣಕ್ಕೆ ಕೆಲಸದಿಂದ ತೆಗೆದುಹಾಕಿದ್ದಾರೆ ಸಿಬ್ಬಂದಿಗೆ ಸೇಲ್ಸ್ ಪರ್ಸನ್ ಆ ಥರ ಸೇಲ್ಸ್ ಮಾಡೋನು ಮಾರಾಟಗಾರ ಅವನಿಗೆ ಹಿಂದಿ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಕೆಲಸ ಕೊಟ್ಟಿಲ್ಲ ಅಂದರೆ ಇಂಥ ಪರಿಸ್ಥಿತಿ ಹುಟ್ಟಿದ್ರೆ ನಮ್ಮ ನಮ್ಮ ಬದುಕಿನ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಇದು ಅದರಿಂದ ಆಗುವಂಥ ದೊಡ್ಡ ಅಪಾಯ ಹಾಗಾಗಿ ಈ ಭಾ ಕರ್ನಾಟಕದ ವ್ಯವಸ್ಥೆಗಳಲ್ಲಿ ನಮ್ಮ ನಾಡಿನ ವ್ಯವಸ್ಥೆಗಳಲ್ಲಿ ಕನ್ನಡ ಮಾತ್ರ ಇರಬೇಕು ಅನ್ನೋದು ಸರಿಯಾಗಿರೋ ನಿಲುವಾಗುತ್ತೆ ವಲಸಿಗರು ನಮ್ಗೆ ಅತಿಥಿಗಳಷ್ಟೇ ಅತಿಥಿಗಳಿಗೆ ಕೊಡಬೇಕಾದ ಸೌಕರ್ಯ ಏನು ಬೇರೆ ಅತಿಥಿಗಳು ಯಜಮಾನ್ರಾಗೋಕ್ಕೆ ಬಿಡೋದು ನಮ್ಮ ಮೇ ಮೇಲೆ ನಾವು ಚಪ್ಪಡಿ ಆಗುತ್ತೆ ಅಂತ ಇಂಥ ವ್ಯವಸ್ಥೆ ಇದ್ದಾಗ ನಾವು ಇದನ್ನು ಮತ್ತೆ ಇನ್ನೊಂದು ದೃಷ್ಟಿನಲ್ಲಿ ನೋಡ್ಬೋದು ಭಾರತದ ಎಲ್ಲ ನಾಗರಿಕರು ಸಮಾನರು ಭಾರತ ಸಂವಿಧಾನ ಹೇಳುತ್ತೆ ಯಾರ ಮೇಲೂ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ ಅಂದರೆ ತಾರತಮ್ಯ ಮಾಡೋ ಹಾಗಿಲ್ಲ ಭಾಷೆ ಜಾತಿ ಇವುಗಳ ಆಧಾರದ ಮೇಲೆ ಅಂತ ಭಾರತ ಸರ್ಕಾರ ಮಾಡ್ತಿರೋದೇನು ನಾ ಒಬ್ಬ ಹಿಂದಿ ತಾಯಿ ನುಡಿ ಅವನಿಗೆ ಈ ದೇಶದ ಯಾವ ಮೂಲೆಗೆ ಹೋದರೂ ಕೂಡ ಅವನ ಭಾಷೆನಲ್ಲಿ ಸೇವೆ ಸಿಗುತ್ತೆ ಹಿಂದಿ ಅವನಿಗೆ ಇಲ್ಲಿ ಬಂದರೆ ಬೆಂಗಳೂರು ಮೆಟ್ರೋದಲ್ಲಿ ಹಿಂದಿನಲ್ಲಿ ಅವನಿಗೆ ಅನೌನ್ಸ್ಮೆಂಟ್ ಸಿಗುತ್ತೆ ಹಿಂದಿನಲ್ಲಿ ಎಲ್ಲ ಫಲಕಗಳು ಕಾಣೋಕ್ಕೆ ಸಿಗುತ್ತೆ ಅವನು ಹಿಂದಿನೇ ಮಾತಾಡ್ಕೊಂಡು ಅವನು ಅವನ ಬದುಕನ್ನು ಕಟ್ಕೊಳ್ಳೋಕ್ಕಾಗುತ್ತೆ ಇದೇ ವ್ಯವಸ್ಥೆ ನಮ್ಗೆ ಡೆಲ್ಲಿನಲ್ಲಿ ಸಿಗುತ್ತಾ ಎಲ್ಲರೂ ಸಮಾನರಲ್ಲ ಭಾರತೀಯರೆಲ್ಲ ಸಮಾನರಲ್ಲ ಕೊಡುವ ನಮಗೂ ಅದೇ ವ್ಯವಸ್ಥೆ ಕೊಡಬೇಕಲ್ಲ ಅಂದರೆ ಸ್ಪಷ್ಟವಾಗಿ ಭಾರತ ಹಿಂದಿಯೇತರನ್ನ ಎರಡನೇ ದರ್ಜೆ ನಾಗರಿಕನಾಗ ಮಾಡ್ತಾ ಇದೆ ಮಾಡಿಟ್ಟಿದೆ ಇದು ಇದು ಘನತೆ ಪ್ರಶ್ನೆ ವ್ಯಕ್ತಿಗಳ ಘನತೆ ಪ್ರಶ್ನೆ ನಾಡಿನ ಘನತೆ ಪ್ರಶ್ನೆ ಹಾಗಾಗಿ ಕೂಡ ನಾವು ಇನ್ನೊಂದು ಭಾಷೆ ಆಗಿ ಹಿಂದಿನ ನಾವಿಲ್ಲಿ ಒಪ್ಕೊಳಕ್ ಸಾಧ್ಯ ಇಲ್ಲ ಹಾಗೆ ಜನಕ್ಕೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಇದ್ದಿದ್ರೆ ಸರ್ಕಾರಕ್ಕೆ ಈ ವ್ಯವಸ್ಥೆ ಮಾಡಿದವ್ರಿಗೆ ಬೆಂಗಳೂರಿನಲ್ಲಿ ಯಾವ ಜನರು ಜಾಸ್ತಿ ಇದ್ದಾರೆ ಆಯಾ ನಾ ಆ ವ್ಯವಸ್ಥೆ ಕೊಡಬೇಕಾಗಿತ್ತು ಕನ್ನಡಿಗರು ಕನ್ನಡದಲ್ಲಿ ಕೊಡ್ತಾರೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಎರಡನೇದು ಯಾರು ಅದು ಬಿಟ್ಟರೆ ತೆಲುಗುನವರು ಉರ್ದು ಅವರು ತಮಿಳ್ನವರು ಹಿಂದಿಯವ್ರು ಎಷ್ಟು ಪ್ರತಿಶತ ಇದ್ದಾರೆ ಇಲ್ಲಿ ಕೊಡಿ ಅವ್ರ ಭಾಷೆಯಲ್ಲಿ ಕೊಡಿ ಅವರು ನಾ ಭಾರತದ ನಾಗರಿಕರು ತಾನೆ ಒಬ್ಬ ವಲಸಿಗನಿಗೆ ಇರೋ ಹಕ್ಕುಗಳ್ ನೋಡೋದಾದರೆ ಅದನ್ನು ಅವ್ರು ಎತ್ತಿ ಹಿಡಿತಾ ಇದ್ದಾರೆ ವಲಸೆ ಬಂದವನು ಹಿಂದಿ ಅವನಿಗೆ ಅವ್ನಿಗೆ ಇಲ್ಲಿ ಹಿಂದೀಲಿ ಕೊಡಬೇಕು ನಾವೆಲ್ಲ ಭಾರತೀಯರು ಅದು ಒಂದು ಹಕ್ಕಾಗುತ್ತೆ ಹಿಂದಿಲಿ ತೊಗೊಳೋದು ಅನ್ನೋದಾದರೆ ವಲಸೆ ಬಂದಿರೋ ತಮಿಳ್ನ ಒಂದು ಹಕ್ಕೇ ಇಲ್ಲಿ ತಮಿಳಲ್ಲಿ ಕೇಳೋದು ವಲಸೆ ಬಂದಿರೋ ತೆಲುಗು ಒಂದು ಹಕ್ಕು ಇಲ್ಲ ತೆಲುಗಲ್ಲಿ ಕೇಳೋ ಸರಿಯಾಗಿದ್ದರೆ ಎಲ್ಲ ಭಾಷೆಯಲ್ಲಿ ಕೊಡಿ ಇಪ್ಪತ್ತೆರಡು ಭಾಷೆಯಲ್ಲೂ ಕೊಡಿ ಭಾಳ ಸಂತೋಷ ಇಪ್ ದ ಬೆಂಗಳೂರು ಮೆಟ್ರೋನಲ್ಲಿ ಕೊಡೋ ಸೇವೆಗಳು ಭಾರತದ ಎಲ್ಲ ಇಪ್ಪತ್ತೆರಡು ಭಾಷೆಗಳಲ್ಲೂ ಕೊಡಬೇಕು ಸರಿಯಾಗಿದೆ ಆದರೆ ನನಗೆ ಡೆಲ್ಲಿಲಿ ಹೋದರೂ ಇಪ್ಪತ್ತೆರಡು ಭಾಷೆಲಿ ಸಿಗಬೇಕು ಬೆಂಗಳೂರಲ್ಲ ಭಾರತದ ಯಾವ ಮೂಲೆಗೆ ಹೋದರೂ ನಮಗೆ ಇಪ್ಪತ್ತೆರಡು ಭಾಷೆಲಿ ಸಿಗಬೇಕು ಅವಾಗ ಎಲ್ರಿಗೂ ಸಮಾನವಾದ ಅವಕಾಶ ಸಮಾನವಾದ ಮಾನ್ಯ ಸಮಾನವಾದ ಗೌರವ ಇದೆ ಅಂತ ಹೌದಾ ನನಗೆ ಬೆಂಗ್ಳೂರು ಮೆಟ್ರೋದಲ್ಲಿ ಬೆಂಗಳೂರಿನಲ್ಲಿ ನೀವು ಎಫ್ ಎಮ್ ಅಲ್ಲಿ ನನಗೆ ಹಿಂದಿ ಹಾಡು ಕೇಳಿಸಿದ್ರೆ ನಾನು ಡೆಲ್ಲಿ ಹೋದರೆ ಕನ್ನಡ ಹಾಡು ಕೇಳಿಸ್ಬೇಕಲ್ಲ ಸಮಾನ ಹಕ್ಕುಗಳು ತಾನೆ ಇದು ಏನು ಯಾರು ನಮ್ಮ ಏನು ಏನೋ ಏನೋ ಕಾರ್ಯಕ್ರಮದ ಹೆಸರು ಆಪ್ಕೀಪರ್ ಫರ್ಮಾಯಿಷ್ ಅದೇನೋ ಹೇಳ್ತಲ್ಲ ನಾವು ಕೇಳಿ ಕನ್ನಡ ಹಿಂದಿ ಹಾಡು ಹಾಕಿ ಬರ್ಕೊಳ್ತಾ ಇರೋದಾ ಅಥವಾ ಅವ್ರು ಹಾಕ್ತಾ ಇರೋದ ಅಥವಾ ಹಿಂದಿ ಹಿಂದಿನಲ್ಲಿ ಅನೌನ್ಸ್ಮೆಂಟು ನಾವು ಕೇಳಿ ಕೊಟ್ಟಿರೋದ ಅವರು ಹಾಕ್ತಾ ಇರೋದ ಸೊ ಇದನ್ನು ನೋಡಿದಾಗ ನಾ ಯಾವುದೇ ಕಾರಣಕ್ಕೂ ಬೆಂಗಳೂರಿನ ವ್ಯವಸ್ಥೆ ಕನ್ನಡದಲ್ಲಿ ಇರಬೇಕಾದ್ದೇ ಸರಿ ಅನಿಸುತ್ತೆ ಇದರ ಅಪಾಯ ಏನು ಅಂತ ಹೇಳಿದ್ರೆ ಈಗಾಗಲೇ ನಾವು ಮಾಹಿತಿಗಳನ್ನ ನೋಡ್ತಾ ಇದ್ದೀವಿ ಬಿ ಎಮ್ ಟಿ ಸಿ ಅನ್ನೋ ಒಂದು ಬಹುದೊಡ್ಡ ಜಾಲ ಏನಿದೆ ಅದು ಮತ್ತು ಮೆಟ್ರೋ ನಮ್ಮ ಮೆಟ್ರೋ ಎರಡೂ ಮುಂದಿನ ದಿನಗಳಲ್ಲಿ ಒಂದೇ ಆಗುತ್ತೆ ಸಂಸ್ಥೆ ಅವಾಗೇನು ಆಡಳಿತ ಭಾಷೆ ಆವಾಗ ಬಿ ಎಮ್ ಟಿ ಸಿಲಿರೋ ಹಿ ಕನ್ನಡ ಇಂಗ್ಲೀಷ್ನ ಮೆಟ್ರೋಗೆ ಬದಲಾಯಿಸ್ತೀರಾ ಅಥವಾ ಮೆಟ್ರೋನಲ್ಲಿರೋ ಕನ್ನಡ ಹಿಂದಿ ಇಂಗ್ಲೀಷ್ನ ಬಿ ಎಮ್ ಟಿ ಸಿಗ್ ತರ್ತೀರ ಭಾರತೀಯರೆಲ್ಲ ಒಂದೇ ಅಲ್ವಾ ಅಲ್ಲಿರೋದೆ ಹಿಂದಿನೂ ಇಲ್ಲಿಗೆ ತಂದುಬಿಡಿ ನಾಳೆ ಅವಾಗ ಬಿ ಎಮ್ ಟಿ ಸಿ ಕಂಡಕ್ಟರ್ ಹಿಂದಿ ಇದೆ ಕೆಲಸ ಸಿಗುತ್ತಾ ಬಿ ಎಮ್ ಟಿ ಸಿ ಕಂಡಕ್ಟರ್ಗೆ ಇದು ನನ್ನ ನಾಡಿನಲ್ಲಿ ನನ್ನದಲ್ಲದ ನುಡಿನ ನಾನು ಕೇಳದೆ ನಾನು ಬೇಕಾಗಿ ನಾ ತಗೊಳ್ಳೋ ಅವಕಾಶ ಯಾವತ್ತಿಗೂ ಇರಬೇಕು ನನಗೆ ಬೇಕಾದ್ರೆ ಹಿಂದಿ ನಾ ಕಲ್ತ್ಕೋತೀನಿ ನನಗೆ ಬೇಕಾದ್ರೆ ಜಪಾನೀಸು ಕಲ್ತ್ಕೋತೀನಿ ಇಂಗ್ಲೀಷು ಕಲ್ತ್ಕೋತೀನಿ ನನ್ನ ಅಗತ್ಯ ಇದ್ದರೆ ಆದರೆ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿ ರಾಜ್ಯ ಸರ್ಕಾರ ಅಥವಾ ಯಾವುದೇ ಒಂದು ಸಂಸ್ಥೆ ಇದನ್ನು ಜನರ ಮೇಲೆ ಏನು ತಾವೇ ಒಂದು ಭಾಷೆನ ತುರ್ಕೋದಿದೆ ಅದು ಹೇರಿಕೆ ಆಗುತ್ತೆ ಇದು ನನ್ನ ನಿನ್ನೆ ಸ್ಟೇಟಸಲ್ಲಿ ಬರೀತದೆ ಭಾರತ ಸರ್ಕಾರ ಕರ್ನಾಟಕದ ಮೇಲೆ ಮಾಡಿರೋ ಆಕ್ರಮಣ ಇದು ಇದು ಯುದ್ಧನೇ ಇದು ಆಕ್ರಮಣನೇ ಇದು ಆಕ್ರಮಣ ಏನು ಮಾಡುತ್ತೆ ನಮ್ಮತನ ನಡೆಸುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬೆಂಗಳೂರು ಮೆಟ್ರೋನಲ್ಲಿ ಇರಬೇಕಾದ್ದು ಕನ್ನಡ ಮಾತ್ರ ಅಷ್ಟರ ಮೇಲೆ ಬೇಕು ನಮಗೆ ಬೇರೆ ಮಾಡ್ತೀವಿ ಅನ್ನೋದಾದರೆ ಇನ್ನೊಂದು ಪಾಪ ವಲಸೆ ಬಂದವರ ಬಗ್ಗೆ ಕನ್ನಡಿಗರು ಅಂದರೆ ಕರುಣಾಳುಗಳಲ್ಲ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕು ಬೇರೆಯವ್ರು ಬರೋದೇ ನಿಲ್ಲಿಸ್ಬಿಟ್ರೆ ನಾವು ಬೆಳವಣಿಗೆ ಹೊಂದಕ್ಕಾಗಲ್ಲ ಬೇರೆಯವ್ರು ಬರ್ತಾರೆ ನಮಗೆ ಬೇಕು ಕೂಲಿ ಮಾಡೋರು ಬೇಕು ಇಲ್ಲಿ ಅಥವಾ ಇನ್ಯಾವುದೋ ದೇಶದ ತಂತ್ರಜ್ಞಾನ ತೊಗೊಂಬರೋ ಜನ ಬೇಕು ನಮ್ಮ ನಾಡೇ ಬೆಳವಣಿಗೆ ಹೊಂದಬೇಕು ನಮಗೆ ಬೇಕು ಹಾಗೆ ಬಂದವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ನಮ್ಮ ಅನುಕೂಲಕ್ಕೆ ಬೇಕಾಗಿರೋ ಭಾಷೆನ ನಾವಲ್ಲಿ ಬಳಸೋಣ ಅದು ಏನು ಇವಾಗ ಪ್ರಪಂಚದಲ್ಲಿಲ್ಲ ಇರೋ ಹಾಗೆ ಇಂಗ್ಲೀಷ್ನ ಬಳಸೋದು ಸೂಕ್ತ ನನ್ನ ಕೇಳಿದ್ರೆ ನೀವು ವಿದೇಶಿ ಭಾಷೆ ಹೋಗ್ಕೋತೀರಾ ಸ್ವದೇಶಿ ಭಾಷೆ ಒಪ್ಕೊಳ್ಳಲ್ಲ ಅನ್ನೋ ಮಾತು ಬರುತ್ತಲ್ಲ ಉತ್ತರ ಹೇಳಿದ್ರೆ ನಮ್ಗೆ ಯಾವ ಭಾಷೆನೂ ಬೇಡ ನಮ್ಮ ಕನ್ನಡ ಸಾಕು ಬಳಸೋದೇ ಆದರೆ ಎಲ್ಲರಿಂದ ಸಮಾನ ದೂರದಲ್ಲಿರೋ ಈಕ್ವಿ ಡಿಸ್ಟೆಂಡ್ ಅಂತಾರಲ್ಲ ಎಲ್ಲ ಭಾರತೀಯರಿಂದ ಸಮಾನ ದೂರದಲ್ಲಿರೋ ಇಂಗ್ಲೀಷ್ನ ಬಳಸಬೇಕು ಅವಾಗ ಇಂಗ್ಲೀಷನ್ನ ಇಲ್ಲಿ ಆಳ್ವಿಕೆನಲ್ಲಿ ಸೇರಿಸೋದ್ರಿಂದ ಇಂಗ್ಲೀಷ್ನವ್ನು ಬಂದು ಇಲ್ಲಿ ಆಳಲ್ಲ ಇಂಗ್ಲೀಷ್ನ ನಮ್ಮನ್ನು ಆಳಲ್ಲ ಅದೇ ನೀವು ಹಿಂದಿ ಸೇರ್ಸೋದ್ರಿಂದ ಹಿಂದಿ ಬಂದು ಆಳ್ತಾನೆ ಇದು ವ್ಯತ್ಯಾಸ ಇದೆ ಇದು ಸೂಕ್ಷ್ಮವಾದ ವ್ಯತ್ಯಾಸಗಳು ಇದನ್ನು ಗುರುತಿಸ್ದೇ ನಾವು ಬಹಳ ವಿಶಾಲ ಬುದ್ಧಿಯಿಂದ ವಿಶಾಲ ಮನಸ್ಸಿನಿಂದ ಹಿಂದಿನ ಇಲ್ಲಿ ಇಟ್ಕೊಳಕ್ಕೆ ಒಪ್ಕೊಂಡ್ರೆ ಹಿಂದಿ ಬಿ ಎಮ್ ಟಿ ಸಿಗೂ ನುಗ್ಗುತ್ತೆ ಆಮೇಲಿಂದ ಆಟೋ ರಿಕ್ಷಾಗೂ ಬರುತ್ತೆ ಅಂಗಡಿಗಳಿಗೂ ಬರುತ್ತೆ ಇವ ಹಾಪ್ಕಾಮ್ಸಲ್ಲಿ ನೋಡಿದೀರಲ್ವ ಹಾಪ್ಕಾಮ್ಸಲ್ಲಿ ಕಾಣಿಸ್ತಾ ಇದೆ ಮೂರು ಭಾಷೆ ಹಾಕಿದ್ದಾರೆ ಸಂಬಂಧನೇ ಇಲ್ಲ ರಾಜ್ಯ ಸರ್ಕಾರದ್ದು ಯೋ ನಗರ ಪ ಇದರದ್ದು ಹಾಪ್ಕಾಮ್ಸ್ ಇರೋದು ತೋಟಗಾರಿಕೆ ಅದು ಅವನು ಹಿಂದಿನಲ್ಲಿ ಬೋರ್ಡ್ ಹಾಕೋತಾನೆ ಜೆ ಪಿ ನಗರಲ್ಲಿ ಇಲ್ಲಿ ನೀವು ಬೇರೆ ಭಾಷೆಗಳಲ್ಲಿ ನೀವು ನೋಡ್ತಾ ಬಂದರೆ ನಿಮಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ನಾವು ಕಾಣಿಸ್ತಾ ಇರೋದೇನೆಂದರೆ ಕನ್ನಡ ಅನ್ನೋದನ್ನು ಇದು ಮ ಕಾಸ್ಮೋಪಾಲಿಟಿನ್ ನಗರ ಅಂತ ಮಾಡಿ ಕನ್ನಡದ ಜೊತೆ ಬೇರೆ ಭಾಷೆಗಳನ್ನ ತಂದು ನಿಲ್ಲಿಸೋ ಪ್ರಯತ್ನ ಕಾಣ್ತಾ ಇದೆ ಇದು ಮಿಕ್ಸ್ ಮಾಡ್ತಾ ಇರೋ ಪ್ರಯತ್ನ ಕಾಣುತ್ತೆ ನೀವು ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಿಂದ ಇರ್ಬೋದು ಐದು ಭಾಷೆಯಲ್ಲಿ ಕೊಡುವಂಥದ್ದು ಇದು ಏನಾಗುತ್ತೆ ಮುಂಬೈನಲ್ಲಿ ಮರಾಠಿಗೆ ಯಾವ ಸ್ಥಿತಿ ಬಂದಿದೆ ಇವತ್ತು ಅಂಥ ಪರಿಸ್ಥಿತಿ ಕನ್ನಡಕ್ಕೆ ಬರುತ್ತೆ ಇದು ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಆಶಯ ಅದೇ ಕಾರಣಕ್ಕೋಸ್ಕರನೇ ಇವೆಲ್ಲ ನಡೀತಾ ಇರೋದು ಈ ಹೋರಾಟಗಳು ತೊಗೊಳ್ತಾ ಇರೋದು ಹಾಗಾದ್ರೇನು ಮೆಟ್ರೋನು ನಮಗೆ ಎರಡು ಭಾಷೆ ಸಾಕು ಡೆಲ್ಲಿ ಮೆಟ್ರೋಲ್ಲಿ ಎಷ್ಟು ಭಾಷೆ ಕೊಡ್ತಿದ್ದಾರೆ ಎರಡು ಭಾಷೆ ಇದೆ ಡೆಲ್ಲಿ ಬೀದಿಗಳಲ್ಲಿ ನಾಲ್ಕು ಭಾಷೆ ಇರ್ತಿತ್ತು ಅವರು ಗುರುಮುಖೀಲಿ ಇದ್ರು ಪಂಜಾಬಿ ಭಾಷೆಯಲ್ಲಿ ಬರೆಯೋರು ಹಿಂದಿ ಇಂಗ್ಲೀಷ್ ಉರ್ದು ಪಂಜಾಬಿ ನಾಲ್ಕು ಇತ್ತು ಬೋರ್ಡ್ಗಳು ಅಲ್ಲಿ ಮೆಟ್ರೋಲ್ ಕೊಡಬೇಕಾದ್ರೆ ಎರಡೇ ಕೊಟ್ರಲ್ಲ ನಾವು ಹೇಳ್ತಾ ಇರೋದು ನಮ್ಮ ಇದು ಸರಿಯಾದ ಉದಾಹರಣೆ ಆಗಲಿಲ್ಲ ನಾಲ್ಕು ಭಾಷೆಲ್ಲೂ ಕೊಡಬೇಕಿತ್ತಲ್ಲಿ ಬಿಟ್ಟಾಕಿ ಆದರೆ ಕರ್ನಾಟಕದ ಕನ್ನಡ ನಾಡಲ್ಲಿ ಕೊಡಬೇಕಾದ್ರೆ ಅವರು ಇಲ್ಲಿ ಮೆಟ್ರೋ ಕೊಡ್ಬೇಕಾದ್ರೆ ಕನ್ನಡ ಜೊತೆಗೆ ಪಾಪ ಅಂತ ಬಿಟ್ಕೊಳ್ತೀವಿ ಇಂಗ್ಲೀಷು ಯಾಕೆ ಪಾಪ ಅಂತ ಹೇಳ್ತಾ ಇದ್ದೀನಿ ನಾನು ಅಂದರೆ ನಮ್ಗೆ ನೀವು ಬೇರೆ ದೇಶದ ಭಾಷೆ ಒಪ್ಕೊತೀರಾ ಅದು ಸೊ ನಮ್ಮದಲ್ಲ ಇದು ನಮ್ಮದು ಅಂತ ನಮ್ಗೆ ಯಾವುದು ಕನ್ನಡ ಬಿಟ್ಟು ಬೇರೆ ಯಾವುದು ನಮ್ಮದಲ್ಲ ಅದು ತಮಿಳಾದರೂ ಅದು ನಮ್ದಲ್ಲ ಹಿಂದಿ ಆದರೂ ನಮ್ದಲ್ಲ ಇಂಗ್ಲೀಷ್ ಆದರೂ ನಮ್ದಲ್ಲ ಫ್ರೆಂಚ್ ಆದರೂ ನಮ್ಮದಲ್ಲ ಈ ಯಾವುದು ನಮ್ದಲ್ಲ ಹಾಗಾಗಿ ನಮ್ಗೆ ಯಾವುದರಿಂದ ಅನುಕೂಲ ಅದನ್ನು ಬಳಸ್ಕೊತೀವಿ ಅನಾನುಕೂಲ ಆಗೋದಿದ್ರೆ ಯಾವುದು ಬೇಡ ಅಂತ ನಾವು ಹೇಳ್ತೀವಿ ಅನ್ನೋ ನಿಲ್ವಿಟ್ಕೋಬೇಕಾಗ್ತದೆ